ವಂಶಿಕಾ ಮಾಸ್ಟರ್ ಆನಂದ್ ಹೆಸರಿನಲ್ಲಿ ದೋಖಾ, ಇದು ನಿಶಾ ಟ್ರ್ಯಾಪ್. ಏನಿದು ನೋಡೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಟ ಮಾಸ್ಟರ್ ಆನಂದ್ ಪುತ್ರಿ ವಂಶಿಕಾ ಹೆಸರಿನಲ್ಲಿ ಮಹಿಳೆಯೊಬ್ಬಳು ಜನರಿಗೆ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ವಂಶಿಕಾ ತಾಯಿ ಯಶಸ್ವಿನಿ ಠಾಣೆ ಮೆಟ್ಟಿಲೇರಿದ್ದು ದೂರನ್ನ ದಾಖಲಿಸಿದ್ದಾರೆ. ಇನ್ನು ವಂಶಿಕಾ ಅಂಜನಿ ಕಶ್ಯಪ ಕಿರುತೆರೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿ ಎಲ್ಲರ ಮನೆಗೆದ್ದುದ ಪೋರಿ. ತಂದೆ ನಟ ಮಾಸ್ಟರ್ ಆನಂದ್ ರಂತೆ ಹರಳು ಉರಿಯದಂತೆ ಮಾತನಾಡುತ್ತಿರುವ ವಂಶಿಕಾ ಸೋಷಿಯಲ್ ಮೀಡಿಯಾದಲ್ಲೂ ಹೆಚ್ಚು ಸದ್ದು ಮಾಡ್ತಾ ಇದ್ದಾರೆ. ಏನೋ ಸದ್ಯ ಬಾಲನಟಿ ವಂಶಿಕಾ ಹೆಸರಿನಲ್ಲಿ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಯಶಸ್ವಿನಿ ಠಾಣೆ ಮೆಟ್ಟಿಲೇರಿದ್ದಾರೆ. ಏನೋ ವಂಶಿಕಾ ಹೆಸರು ದುರುಪಯೋಗ ಪಡಿಸಿಕೊಂಡ ನಿಶಾ ವಿರುದ್ದ ದೂರು ದಾಖಲಿಸಿದ ತಾಯಿ ಯಶಸ್ವಿನಿ ಯಾಡ್ ಶೂಟ್ ಕಾರ್ಯಕ್ರಮಗಳು, ಮಕ್ಕಳ ಟ್ಯಾಲೆಂಟ್ ಶೋ, ಖಾಸಗಿ ಚಾನೆಲ್ಗಳಲ್ಲಿ ಟ್ಯಾಲೆಂಟ್ ಶೋ ನೆಪದಲ್ಲಿ ವಂಚನೆ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ನಿಶಾ ನರಸಪ್ಪ ಎಂಬಾಕೆ ವಂಶಿಕಾ ಹೆಸರಿನಲ್ಲಿ ಹಲವರಿಂದ ಲಕ್ಷಾಂತರ ರೂಪಾಯಿ ಪಡೆದಿದ್ದಾರೆ. ಈ ವಿಷಯ ತಿಳಿಸಿದಂತೆ ಸದಾಶಿವ ನಗರ ಠಾಣೆಯಲ್ಲಿ ವಂಶಿಕಾ ತಾಯಿ ಯಶಸ್ವಿನಿ ಆನಂದ್ ದೂರನ್ನ ದಾಖಲಿಸಿದ್ದಾರೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಎನ್ಎ ಪ್ರೊಡಕ್ಷನ್ ಎಂಬ ಪೇಜ್ ತೆರೆದು ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ನಿಮ್ಮ ಮಕ್ಕಳಿಗೂ ಕೂಡ ಆಲ್ಬಂನಲ್ಲಿ ಫೋಟೋಶೂಟ್ಗೆ ಚಾನ್ಸ್ ಕೊಡಿಸುವುದಾಗಿ ಹೇಳಿ ನೂರಾರು ಪೋಷಕರಿಗೆ ವಂಚನೆ ಮಾಡಿದ್ದಾರೆ. ನಿಶಾ ನರಸಪ್ಪಗೆ ಹಣ ಕೊಟ್ಟು ಮೋಸವಾದ ಪೋಷಕರು ದೂರನ್ನ ದಾಖಲಿಸಿದ್ದಾರೆ. ಏನೋ ಸದ್ಯ ಸದಾಶಿವ ನಗರದಲ್ಲಿ ಠಾಣೆ ದೂರನ್ನ ದಾಖಲಿಸಿದಾಗೆ ಪೊಲೀಸರು ನಿಶಾ ನರಸಪ್ಪ ಅವರನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಜನರು ಇಂತಹವರಿಗೆ ಮೋಸ ಹೋಗಿ ಹಣ ಕಳೆದುಕೊಳ್ಳದಂತೆ ತಾಯಿ ವಂಶಿಕಾ ತಾಯಿ ಯಶಸ್ವಿನಿ ಮನವಿಯನ್ನ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಂತ ಖತರ್ನಾಕ್ ಲೇಡಿ ನಿಶಾ ನರಸಪ್ಪ ಅಂತಾನೆ ಹೇಳ್ಬಹುದು ವೀಕ್ಷಕರ. ಏದೋ ಬಡವರಿಗೆ ಮೋಸವನ್ನ ಮಾಡಿದ್ದಾರೆ. ಒಂದು ವಂಶಿಕ ಸ್ಟಾರ್ ನಟಿ ಅಂತಾನೆ ಹೇಳ್ಬಹುದು ಇವರು, ಏಕೆಂದ್ರೆ ಮುಂದೆ ನಟಿ ಕೂಡ ಆಗ್ತಾರೆ. ಈಗ ಈ ಪುಟ್ಟ ಚೋರಿ ಈಗಲೇ ಕೂಡ ಸದ್ದು ಮಾಡಿದ್ದಾರೆ. ಇನ್ನ ಮುಂದೆ ದೊಡ್ಡ ಮೊತ್ತದಲ್ಲಿ ಬೆಳೆಯುವಂತಹ ವಂಶಿಕ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಬೇಸರದ ವೀಕ್ಷಕರ. ಇಂಥವರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಂಶಿಕಾಗೆ ಮೋಸ ಮಾಡಿದ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಂತಹ ನಿಶಾ ನರಸಪ್ಪ ಅವರಿಗೆ ಆದಷ್ಟು ಶಿಕ್ಷೆ ಆಗಬೇಕು ಎಂದು ನಿಮ್ಮ ಮುಂದೆ ಅಭಿಪ್ರಾಯವನ್ನು ಇಡ್ತಾ ಇದ್ದೀನಿ ವೀಕ್ಷಕರೇ. ನೀವೇನಾದರೂ ಇದರ ಬಗ್ಗೆ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.